ಮಾತಾಡಿಸಿದ್ರೆ ಮತ್ತೆ ಯಾವ ಯಾವ ಜಾತಿಗಳು ಸರಿಗ ನೀವು ಟೆಕ್ನಿಕಲ್ ಆಗಿ ಹೇಳಿದ್ರಿ ಈಗ ಜಾಗ ನಿಮ್ಮ ವಶದಲ್ಲಿ ಇಲ್ಲ ಅಂತ ಸತ್ಯ ಕೆನರಾ ಬ್ಯಾಂಕಿನ ವಶದಲ್ಲಿ ಇಲ್ಲ ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ವೆರಿಫಿಕೇಶನ್ ಮಾಡಿ ನೀವು ಸ್ಯಾಟಲೈಟ್ ಚಿತ್ರಗಳು ಇಟ್ಕೊಂಡು ಮಾತಾಡ್ತೀರಾ ನಿಮ್ಗೆ ದೃಢೀಕರಣ ಇದೆಯಾ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ನೋಡಿ ಇನ್ನ ಏನ್ ದೃಢೀಕರಣ ಬೇಕು ಇವತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಅವಶ್ಯಕತೆ ಇಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಏನು ಪ್ರಕರಣ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಪರವಾನಗಿ ಇಲ್ಲದೆ ಹಿಂದಿನ ಸರ್ಕಾರದಲ್ಲಿ ಅವರು ಇವತ್ತು ಇದು ಫಾರೆಸ್ಟ್ ಕ್ಯಾರೆಕ್ಟರ್ ಕಳ್ಕೊಂಡಿದೆ ಡಿನೋಟಿಫೈ ಮಾಡಿ ಅಂತೇಳಿ ಒಂದು ಐಎಸ್ ಸುಪ್ರೀಂ ಕೋರ್ಟಲ್ಲಿ ಹಾಕಿದರು ಅದು ತಪ್ಪು ಅಂತೇಳಿ ನನಗೆ ಅನ್ನಿಸಿದ್ದಕ್ಕಾಗಿ ನಾನು ಆದೇಶ ಕೊಟ್ಟಿದ್ದೆ ಅದನ್ನು ಹಿಂಪಡಿಬೇಕು ಅಂತೇಳಿ ಹಿಂಪಡಿಲಿಕ್ಕೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇವೆ ನಾವು ಹೋಗಿದ ಮೇಲೆ ಅವರು ಗಾಬರಿಯಾಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅವರು ಇಂಪ್ಲೀಡ್ ಆಗಿದ್ದಾರೆ ಅದರಲ್ಲಿ ಆ ಒಂದು ಪ್ರಕರಣ ಇವತ್ತು ವಿಚಾರಣೆಗೆ ಬರಬೇಕಾಗಿದೆ ಬರಲಿಕ್ಕೆ ಬಾಕಿ ಇದೆ ಬಾಕಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅರಣ್ಯ ಇಲಾಖೆ ಜಮೀನಿದೆ ಅದನ್ನು ನಾನು ಹೋಗಿ ನೋಡಿಕೊಂಡು ಬರಬೇಕು ಅಂತೇಳಿ ನಾನು ಅಲ್ಲಿ ಖುದ್ದಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ ನಾನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿದೆ ಬಂದ ಮೇಲೆ ನಾನು ಹಿಂದೆ ಏನು ನಮ್ಮ ಸ್ಯಾಟಲೈಟ್ ಚಿತ್ರಗಳಿದ್ದು ಒಂದು ವರ್ಷ ಕೆಳಗಡೆ ಇದ್ದಂಥದ್ದು ಅದು ಮತ್ತು ಈ ವರ್ಷದ ನಾವು ತೆಗೆದುಕೊಂಡಿದ್ದೇವೆ ಇವತ್ತು ಅದರಲ್ಲಿ ಎಲ್ಲ ವ್ಯತ್ಯಾಸ ಕಾಣಿಸ್ತಾ ಇದೆ ಇನ್ನೂ ಮರಗಳಿದೆ ಗಿಡಗಳಿದೆ ಈ ಗಿಡಗಳು ಯಾರ ಪರವಾನಗಿಯಿಂದ ಕಡಿದಿದ್ದಾರೆ ಅರಣ್ಯ ಇಲಾಖೆ ಪರವಾನಗಿ ತೆಗೆದುಕೊಂಡಿದ್ದಾರಾ ಅದು ತೆಗೆದುಕೊಂಡಿಲ್ಲ ಅದ್ರ ಬಗ್ಗೆ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿದ್ದೇವೆ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತದೆ ಹೌದು ದೂರು ಕೊಟ್ಟಿದ್ದೇವೆ ಬಿ ಬಿ ಎಂಪಿಗೆ ಬಿ ಬಿ ಎಂಪಿಯವರು ನೋಟಿಸ್ ಕೊಟ್ಟಿದ್ದಾರೆ ಒಂದು ಕಮಿಟಿ ಮಾಡಿದ್ದಾರೆ ನೋಟಿಸ್ ಕೊಡ್ತಾರೆ ಮುಂದಿನ ಕ್ರಮ ತಗೊಳ್ತೀವಿ ಎಸ್ ಎಸ್ ತಂಡದ ಮೇಲೆ ಆರೋಪ ಮಾಡ್ತಾ ಇಲ್ಲ ಅರ್ಥ ಮಾಡಿಕೊರಿ ಯಾರು ಬಾಡಿಗೆ ಕೊಟ್ಟಾರ ಅವ್ರಲ್ಲಿ ಪಾಪ ಅವ್ರದ್ದೇನು ತಪ್ಪಿದೆ ಅವ್ರದ್ದೇನು ತಪ್ಪಿಲ್ಲ ನನಗೆ ಬಾಡಿಗೆ ಬೇಕು ಅಂತ ಹೋಗ್ತೀನಿ ಅವನು ಅವ್ನ ಕೈಯಲ್ಲಿ ಇಲ್ಲದ್ರೆ ಅವ್ನ ಜಮೀನು ಇಲ್ಲದೇ ಇದ್ರೆ ಅವ್ನು ಬಾಡಿಗೆ ಕೊಡ್ತಾನೆ ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದೆ ನಾನು ಅದಕ್ಕೆ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಪ್ರಾಥಮಿಕ ವರದಿ ತರಿಸ್ಕೊಳ್ತೀವಿ ತರಿಸ್ಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ